ಫ್ರೆಂಡ್ ವೆಲ್ಕಮ್ ಟು ಟೆಕ್ಸ್ಟ್ ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿಗ್ಮಿಡಾ ಟ್ವೆಂಡರ್ ಅಪ್ಲಿಕೇಶನ್ನಲ್ಲಿ ಫ್ಲೆಕ್ಸ್ ಆ್ಯಂಡ್ ಫ್ರೆಂಡ್ ಶಾಪ್ನ ಹೇಗೆ ರಿಜಿಸ್ಟರ್ ಮಾಡೋದು ಮತ್ತು ಇಲ್ಲಿ ಪ್ರಾಡಕ್ಟ್ಸ್ಗಳನ್ನ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ವೆಂಡರ್ ಅಪ್ಲಿಕೇಶನ್. ಇಲ್ಲಿ ನಿಮಗೆ ಎರಡು ಆಪ್ಷನ್ ಕೇಳುತ್ತೆ, ಕ್ರಿಯೇಟ್ ಯುವರ್ ಅಕೌಂಟ್, ಕ್ಲಿಕ್ ಹಿಯರ್ ಟು ಲಾಗಿನ್. ಹೊಸದಾಗಿ ಅಕೌಂಟ್ ಓಪನ್ ಮಾಡ್ತಾ ಇರೋರು ಕ್ರಿಯೇಟ್ ಯುವರ್ ಅಕೌಂಟ್ ಆಪ್ಷನ್ ತಗೊಳ್ಳಿ. ಇನ್ ಕೇಸ್ ಆಲ್ರೆಡಿ ಅಕೌಂಟ್ ಓಪನ್ ಮಾಡಿರೋರು ಕ್ಲಿಕ್ ಹಿಯರ್ ಟು ಲಾಗಿನ್ ಆಪ್ಷನ್ ತಗೊಂಡು ಲಾಗಿನ್ ಆಗಿ ನಾನು ಇವಾಗ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಫುಲ್ ನೇಮಲ್ಲಿ ನಿಮ್ಮ ಶಾಪ್ ನೇಮ್ ಕೊಡಿ. ನೆಕ್ಸ್ಟ್ ನೀವು ಯೂಸ್ ಮಾಡ್ತಿರೋ ಮೇಲ್ನ ನೀವಿಲ್ಲಿ ಮೆನ್ಷನ್ ಮಾಡಬೇಕು. ಅದೇ ಥರ ಫೋನ್ ನಂಬರ್ನ ಸಹ ನೀವಿಲ್ಲಿ ಮೆನ್ಷನ್ ಮಾಡಿ. ಈಗ ಆ ನಂಬರ್ಗೆ ಓ ಟಿ ಪಿ ಹೋಗಿರುತ್ತೆ, ಆ ಓ ಟಿ ಪಿನ ನೀವಿಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಅದೇ ಥರ ಪಾಸ್ವರ್ಡ್ನ ಸಹ ನೀವಿಲ್ಲಿ ಹಾಕಬೇಕು. ಈಗ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಶಾಪ್ ರಿಜಿಸ್ಟರ್ ಆಗಿದೆ. ನೆಕ್ಸ್ಟ್ ನಿಮಗೆ ಈ ಥರ ಸ್ಕ್ರೀನ್ ಶೋ ಆಗುತ್ತೆ. ಇಲ್ಲಿ ತ್ರೀ ಕೆಟಗರೀಸ್ ಇದೆ, ಸ್ಟೋರ್ ಲಿಸ್ಟಿಂಗ್, ವೆಹಿಕಲ್ ಲಿಸ್ಟಿಂಗ್, ಸರ್ವಿಸ್ ಲಿಸ್ಟಿಂಗ್. ನಾನು ಇವತ್ತು ನಿಮಗೆ ಸ್ಟೋರ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಟೋರಿನ ಡೀಟೇಲ್ಸ್ ಕೇಳುತ್ತೆ, ಅದನ್ನು ನೀವು ಫಿಲ್ ಮಾಡಿ ಯುವರ್ ಶಾಪ್ ನೇಮಲ್ಲಿ ಶಾಪ್ ನೇಮ್ ಕೊಡಿ. ಆಗಲೇ ಏನು ನೇಮ್ ಕೊಟ್ಟಿದ್ರೆ ಅದನ್ನೇ ಕೊಡಿ. ನೆಕ್ಸ್ಟ್ ನೀವು ಯಾವ ಶಾಪ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಆ ಶಾಪ್ ನೇಮ್ನ ಶಾಪ್ ಕೆಟಗರಿಯಲ್ಲಿ ಹಾಕಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಥರ. ನೆಕ್ಸ್ಟ್ ಲೊಕೇಶನಲ್ಲಿ ನಿಮ್ಮ ಸ್ಟೋರಿನ ಲೊಕೇಶನ್ನ ನೀವು ಇಲ್ಲಿ ಸೇವ್ ಮಾಡಬೇಕು. ಇಲ್ಲಿ ಆರೋ ಮಾರ್ಕ್ ಕಾಣಿಸ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಟೋರಿನ ಲೊಕೇಶನ್ನು ಸೇವ್ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಸ್ಟೇಟ್ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ ತೋರಿಸ್ತಿರೋದ್ರಿಂದ ತೆಲಂಗಾಣ ಅಂತ ತಗೊಂಡೆ. ನೆಕ್ಸ್ಟ್ ನಿಮ್ಮ ಸ್ಟೋರ್ ಇರೋ ಸಿಟಿನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಅದೇ ಥರ ನಿಮ್ಮ ಸ್ಟೋರ್ ಇರೋ ಏರಿಯಾ ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಎಂಟರ್ ಅಡ್ರೆಸ್ ಅಲ್ಲಿ ನಿಮ್ಮ ಸ್ಟೋರಿನ ಕಂಪ್ಲೀಟ್ ಅಡ್ರೆಸ್ನ ನೀವು ಇಲ್ಲಿ ಫಿಲ್ ಮಾಡಿ. ನೆಕ್ಸ್ಟ್ ಸೆಲೆಕ್ಟ್ ಪಾನ್ ಆರ್ ಆಧಾರ್ ಅಲ್ಲಿ ನೀವು ಯಾವ್ದಾದ್ರು ತಗೊಳ್ಬಹುದು, ಆಧಾರ್ ಹಾಕಿದ್ರೇನೆ ಒಳ್ಳೇದು. ಆಧಾರ್ ಇಲ್ಲ ಅನ್ನೋ ಟೈಮಲ್ಲಿ ಪಾನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟ್ರೇಡ್ ಲೈಸೆನ್ಸ್ ಇತ್ತು ಅಂದರೆ ಹಾಕಿ, ಇಲ್ಲ ಅಂತ ಅಂದರೆ ರೆಂಟಲ್ ಅಗ್ರಿಮೆಂಟ್ ಈ ಥರ ಯಾವುದಾದ್ರೂ ಹಾಕ್ಕೊಳ್ಳಿ. ನೆಕ್ಸ್ಟ್ ಎಫ್ ಎಸ್ ಎಸ್ ಎ ಐ ಲೈಸೆನ್ಸ್ ಇತ್ತು ಅಂದರೆ ಹಾಕಿ, ಇಲ್ಲ ಅಂತ ಅಂದರೆ ಜಿ ಎಸ್ ಟಿ ಕರೆಂಟ್ ಬಿಲ್ ಈ ಥರ ಯಾವುದಾದ್ರೂ ಹಾಕ್ಕೊಳ್ಬೋದು. ನಾನು ಎಕ್ಸಾಂಪಲ್ ತೋರಿಸ್ತಿರೋದ್ರಿಂದ ಜಸ್ಟ್ ಒಂದು ಪಿಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೋರ್ ಫೋಟೋಸಲ್ಲಿ ನಿಮ್ಮ ಸ್ಟೋರ್ನ ಫ್ರಂಟ್ ಪಿಕ್ ನೀವು ಹಾಕಬೇಕು ಈ ಥರ. ಈಗ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಸ್ಟೋರ್ ರಿಜಿಸ್ಟರ್ ಆಗಿದೆ. ನೆಕ್ಸ್ಟ್ ನಿಮಗೆ ಈ ಥರ ಸ್ಕ್ರೀನ್ ಶೋ ಆಗುತ್ತೆ. ಇಲ್ಲಿ ಆಲ್ ಆರ್ಡರ್ಸು, ಪೆಂಡಿಂಗ್ ಆರ್ಡರ್ಸು, ಕನ್ಫರ್ಮ್ ಆರ್ಡರ್ಸು, ಡೆಲಿವರ್ ಆರ್ಡರ್ಸು ಇದು ಸಹ ನೀವಿಲ್ಲಿ ನೋಡಬಹುದು. ಮತ್ತು ಟೋಟಲ್ ಪ್ರಾಡಕ್ಟ್ಸಲ್ಲಿ ನೀವಿಲ್ಲಿ ಎಷ್ಟು ಪ್ರಾಡಕ್ಟ್ಸ್ಗಳನ್ನ ಆ್ಯಡ್ ಮಾಡಿದ್ದೀರ ಅನ್ನೋದು ಸಹ ನೀವಿಲ್ಲಿ ನೋಡ್ಕೊಳ್ಬಹುದು. ನೆಕ್ಸ್ಟ್ ಮೆಂಬರ್ಶಿಪ್ಪಲ್ಲಿ ನೀವು ಎಷ್ಟು ಡೇಸ್ಗೆ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀರಾ ಮತ್ತು ರಿಮೈನಿಂಗ್ ಎಷ್ಟು ಡೇಸ್ ಬ್ಯಾಲೆನ್ಸ್ ಇದೆ ಅಂತ ಡೇ ಬೈ ಡೇ ಇಲ್ಲಿ ನಿಮಗೆ ಶೋ ಆಗುತ್ತೆ, ಅದು ಸಹ ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಬೆಲ್ ಐಕಾನಲ್ಲಿ ನಿಮ್ಮ ಸ್ಟೋರಿಂಗ್ ನೋಟಿಫಿಕೇಷನ್ ಶೋ ಆಗುತ್ತೆ, ಸೊ ಇದು ಸಹ ನೀವಿಲ್ಲಿ ನೋಡ್ಕೊಳ್ಬಹುದು. ನೆಕ್ಸ್ಟ್ ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆ್ಯಪ್ನ ಶೇರ್ ಕೂಡ ಮಾಡಬಹುದು. ಈ ಆರಿಜೆಂಟಲ್ ಲೈನ್ ಇದೆ ನೋಡಿ ಬ್ರ್ಯಾಂಡ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಶೋ ಆಗುತ್ತೆ ಸ್ಕ್ರೀನು. ಇಲ್ಲಿ ಆ್ಯಕ್ಟಿವ್ ಅಂತ ಅಂದರೆ ನಿಮ್ಮ ಶಾಪ್ ಓಪನ್ ಇದೆ ಅಂತ ಅರ್ಥ. ಇನ್ ಕೇಸ್ ನೀವು ಲೀವಲ್ಲಿ ಇದ್ದರೆ ಇನ್ಆಕ್ಟಿವ್ ಮೇಲೆ ಕ್ಲಿಕ್ ಮಾಡಿ, ಆಗ ನಿಮಗೆ ಕಸ್ಟಮರ್ಸಿಂದ ಯಾವುದೇ ರೀತಿ ಕಾಲ್ಸ್ಗಳು ಬರಲ್ಲ ಮತ್ತು ಕಸ್ಟಮರ್ಸ್ಗೆ ನಿಮ್ಮ ಶಾಪ್ ಇದೆ ಅಂತಲೂ ಶೋ ಆಗಲ್ಲ. ನಾನು ಇವಾಗ ಆ್ಯಕ್ಟಿವ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಪ್ರೊಫೈಲ್ ಸೆಟ್ಟಿಂಗ್, ಇಲ್ಲಿ ನಿಮಗೆ ಎರಡು ಆಪ್ಷನ್ ಕೇಳುತ್ತೆ, ಡೆಲಿವರಿ ಮತ್ತು ಪಿಕಪ್. ನಿಮ್ಮದು ಫ್ಲೆಕ್ಸ್ ಶಾಪ್ ಆಗಿರೋದ್ರಿಂದ ಪಿಕಪ್ ಕೊಟ್ರೇ ಒಳ್ಳೆಯದು.
ನೆಕ್ಸ್ಟ್ ಆಡ್ ಪ್ರಾಡಕ್ಟ್ ಪ್ರಾಡಕ್ಟ್ಸ್ ಗಳನ್ನ ಹೇಗೆ ಆಡ್ ಮಾಡೋದು ಅಂತ ಈ ಆಪ್ಷನ್ ಅಲ್ಲಿ ತೋರಿಸ್ಕೊಡ್ತೀನಿ ಪ್ರಾಡಕ್ಟ್ ನೇಮ್ ನೀವು ಯಾವ ಪ್ರಾಡಕ್ಟ್ ಹಾಕ್ತಾ ಇದ್ದೀರಾ ಆ ಪ್ರಾಡಕ್ಟ್ ನೇಮ್ ನ ನೀವು ಇಲ್ಲಿ ಹಾಕಿ ನಾನು ಇವಾಗ ಇನ್ವಿಟೇಷನ್ ಕಾರ್ಡ್ ಹಾಕ್ತಾ ಇದ್ದೀನಿ ಮತ್ತೆ ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡಿ ಅದು ಎಷ್ಟು ಕಾರ್ಡ್ಸ್ ಗೆ ಅಂತ ಕೆಲವರು 1000 ಕೆಲವರು 500 ಈ ತರ ಕಾರ್ಡ್ಸ್ ನ ಇದು ಮಾಡ್ತಾರೆ ಸೋ ನೀವು ಅಲ್ಲಿ ಮೆನ್ಷನ್ ಮಾಡಿ ಈ ತರ ನೆಕ್ಸ್ಟ್ ಸೆಲೆಕ್ಟ್ ಸಬ್ ಕ್ಯಾಟಗರಿಲಿ ಇನ್ವಿಟೇಷನ್ ಗೆ ಯಾವ ಸಬ್ ಕ್ಯಾಟಗರಿ ಬರುತ್ತೆ ನೋಡಿ ಇಲ್ಲಿ ಪ್ರಿಂಟಿಂಗ್ ಅಂತ ಇದೆ ನೆಕ್ಸ್ಟ್ ಒರಿಜಿನಲ್ ಪ್ರೈಸ್ ಒನ್ ಕಾರ್ಡ್ ಗೆ ಎಷ್ಟು ರೂಪಾಯಿ ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು ಅತರ 1000 ಕಾರ್ಡ್ಸ್ ಗೆ ಎಷ್ಟು ಆಗುತ್ತೆ ಅದನ್ನ ನೋಡಿ ಕಸ್ಟಮರ್ಸ್ ಮಾಡ್ಕೊಳ್ತಾರೆ 3 ರೂಪಾಯಿ 4 ರೂಪಾಯಿ 5 ರೂಪಾಯಿ ಇದೆಲ್ಲ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಸೋ ಅದನ್ನ ನೀವು ನೋಡಿ ಹಾಕೊಳ್ಳಿ ನೆಕ್ಸ್ಟ್ ಡಿಸ್ಕೌಂಟ್ ಪ್ರೈಸ್ ಇತ್ತು ಅಂದ್ರೆ ಹಾಕಿ ಇಲ್ಲಾಂದ್ರೆ ಒರಿಜಿನಲ್ ಪ್ರೈಸ್ ನೇ ಹಾಕಿ ಯೂನಿಟ್ ನ 1 ಅಂತ ಮೆನ್ಷನ್ ಮಾಡಿ ಸಾಕು ನೆಕ್ಸ್ಟ್ ಸ್ಟಾಕ್ ಇಲ್ಲಿ ಅನ್ಲಿಮಿಟೆಡ್ ಸ್ಟಾಕ್ ಇರುತ್ತೆ ನೀವು ನೋಡಿ ಹಾಕೊಳ್ಳಿ ಎಷ್ಟಿದೆ ಸ್ಟಾಕ್ಸ್ ಅಂತ ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ನೀವು ಇಲ್ಲಿ 1 ಕಾರ್ಡ್ ಗೆ ಎಷ್ಟು ಅಂತ ಅಮೌಂಟ್ ಹಾಕಿದಿರಾ ಅಮೌಂಟ್ ಒರಿಜಿನಲ್ ಪ್ರೈಸ್ ಅಲ್ಲಿ ಅದೇ ತರ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಇಲ್ಲಿ ಹಾಕಬೇಕು ಪ್ರಿಂಟಿಂಗ್ ಚಾರ್ಜ್ ಡಿಸೈನಿಂಗ್ ಚಾರ್ಜ್ ಇವೆಲ್ಲ ಎಕ್ಸ್ಟ್ರಾ ಇರುತ್ತೆ ಅಂತ ಈ ತರ ಹಾಕೊಂಡ ಮೇಲೆ ಆಡ್ ಫೋಟೋದಲ್ಲಿ ನೀವು ಯಾವ ಪ್ರಾಡಕ್ಟ್ ಫೋಟೋ ಹಾಕಿದ್ರಾ ಆ ಪ್ರಾಡಕ್ಟ್ ಫೋಟೋನ ನೀವು ಇಲ್ಲಿ ಹಾಕಬೇಕು ನಾನು ಇನ್ವಿಟೇಷನ್ ತಗೊಂಡಿದ್ದೀನಿ ನೆಕ್ಸ್ಟ್ ಆಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ಈಗ ನಮ್ಮ ಪ್ರಾಡಕ್ಟ್ ಆಡ್ ಆಗಿದೆ ನೆಕ್ಸ್ಟ್ ನಿಮಗೆ ಈ ತರ ಸ್ಕ್ರೀನ್ ಶೋ ಆಗುತ್ತೆ ನಿಮಗೆ ಇಲ್ಲಿ ಎಡಿಟ್ ಮತ್ತೆ ಡಿಲೀಟ್ ಆಪ್ಷನ್ ಇದೆ ನಿಮ್ಮ ಪ್ರಾಡಕ್ಟ್ನ ನೀವು ಇಲ್ಲಿ ಮತ್ತೆ ಎಡಿಟ್ ಕೂಡ ಮಾಡಬಹುದು ಮತ್ತೆ ಡಿಲೀಟ್ ಕೂಡ ಮಾಡ್ಕೊಳ್ಳಬಹುದು ನಾನು ಇನ್ನೂ ಒಂದು ಪ್ರಾಡಕ್ಟ್ನ ಆಡ್ ಮಾಡೋದನ್ನ ತೋರಿಸ್ಕೊಡ್ತೀನಿ ನಾನು ಇವಾಗ ವಿಸಿಟಿಂಗ್ ಕಾರ್ಡ್ ಮೆನ್ಷನ್ ಮಾಡ್ತಾ ಇದ್ದೀನಿ ಇಲ್ಲಿ ಸಹ ಅದೇ ರೀತಿ ಪ್ರಾಫಿಟ್ ಅಲ್ಲಿ ಮೆನ್ಷನ್ ಮಾಡಿ ಮಿನಿಮಮ್ 100 ಕಾರ್ಡ್ಸ್ ಅಥವಾ ಮ್ಯಾಕ್ಸಿಮಮ್ 1000 ಕಾರ್ಡ್ಸ್ ಇದ್ದರೆ ಎಷ್ಟು ನಿಮಗೆ ಎಷ್ಟಿರುತ್ತೆ ಅಂತ ಹಾಕೊಳ್ಳಿ ನೆಕ್ಸ್ಟ್ ಸೆಲೆಕ್ಟ್ ಸಬ್ ಕ್ಯಾಟಗರಿಲಿ ಪ್ರಿಂಟಿಂಗ್ ತಗೊಳ್ಳಿ ಅದೇ ತರ ಒರಿಜಿನಲ್ ಪ್ರೈಸ್ ಸಹ ನೀವು ಇಲ್ಲಿ ಹಾಕ್ಬೇಕು 300 200 ಈ ತರ ಇಷ್ಟಿರುತ್ತೆ ನೋಡಿ ಹಾಕೊಳ್ಳಿ ಡಿಸ್ಕೌಂಟ್ ಪ್ರೈಸ್ ಇತ್ತು ಅಂದ್ರೆ ಹಾಕಿ ಇಲ್ಲ ಅಂತಂದ್ರೆ ಒರಿಜಿನಲ್ ಪ್ರೈಸ್ ನೇ ಹಾಕಿ ನೆಕ್ಸ್ಟ್ ಯೂನಿಟ್ ಜಸ್ಟ್ 1 ಅಂತ ಮೆನ್ಷನ್ ಮಾಡಿ ನೆಕ್ಸ್ಟ್ ಸ್ಟಾಕ್ ಎಷ್ಟಾದ್ರೂ ಹಾಕೊಳ್ಬಹುದು ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಅವಾಗ ಪ್ರಾಡಕ್ಟ್ ಅಲ್ಲಿ ಏನು ಹಾಕಿದೀವಿ ಡಿಸ್ಕ್ರಿಪ್ಷನ್ ಅದೇ ತರ ನೀವು ಇಲ್ಲೂ ಸಹ ಹಾಕೊಳ್ಬೇಕು ಪ್ರಿಂಟಿಂಗ್ ಚಾರ್ಜ್ ಡಿಸೈನಿಂಗ್ ಚಾರ್ಜ್ ಅದೇನ್ ಎಕ್ಸ್ಟ್ರಾ ಇರುತ್ತೆ ಅದನ್ನ ನೀವು ಇಲ್ಲಿ ಹಾಕೊಳ್ಳಿ ಮತ್ತೆ ಆವರೇಜ್ ಕ್ವಾಲಿಟಿನ ಅಥವಾ ಗುಡ್ ಕ್ವಾಲಿಟಿನ ಈ ತರ ನೋಡಿ ಹಾಕೊಳ್ಬೇಕು ನೆಕ್ಸ್ಟ್ ಆಡ್ ಫೋಟೋದಲ್ಲಿ ನಿಮ್ಮ ಪ್ರಾಡಕ್ಟ್ ಫೋಟೋ ಹಾಕಿ ಈಗ ಆಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ಈ ಪ್ರಾಡಕ್ಟ್ ಕೂಡ ಆಡ್ ಆಗಿದೆ ನಿಮಗೆ ಎಡಿಟ್ ಪ್ರಾಡಕ್ಟ್ಸ್ ಅಲ್ಲಿ ಇಲ್ಲೂ ಸಹ ನೀವು ಪ್ರಾಡಕ್ಟ್ ಗಳನ್ನ ಎಡಿಟ್ ಮಾಡ್ಕೋಬಹುದು ಆ ಆಪ್ಷನ್ ನಿಮಗೆ ಇಲ್ಲೂ ಸಹ ಸಿಗುತ್ತೆ ನೆಕ್ಸ್ಟ್ ಆರ್ಡರ್ ಯಾರೆಲ್ಲ ಕಸ್ಟಮರ್ಸ್ ಆರ್ಡರ್ ಮಾಡಿದ್ದಾರೆ ಅದು ನಿಮಗೆ ಇಲ್ಲೂ ಸಹ ಶೋ ಆಗುತ್ತೆ ಇಲ್ಲೂ ಸಹ ನೀವು ನೋಡ್ಕೊಳ್ಬಹುದು ನೆಕ್ಸ್ಟ್ ರೇಟಿಂಗ್ ಯಾರೆಲ್ಲ ಕಸ್ಟಮರ್ಸ್ ರೇಟಿಂಗ್ ರಿವ್ಯೂ ಮಾಡಿದ್ದಾರೆ ಅದು ಸಹ ನೀವು ಇಲ್ಲಿ ನೋಡಬಹುದು ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಫಸ್ಟ್ ಮಂತ್ ಲಾಂಚಿಂಗ್ ಆಫರ್ ಇದೆ ಅಂತ ಫ್ರೀ ಇದೆ ಸೊ ನೀವು ಫಸ್ಟ್ ಮಂತ್ ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ಎದುರು ನಡೆಯುತ್ತೆ ಜಸ್ಟ್ ರಿಜಿಸ್ಟರ್ ಆದ್ರೆ ಸಾಕು ಬಟ್ ಅದ್ರ ನೆಕ್ಸ್ಟ್ ಮಂತ್ ಇಂದ ನೀವು ರಿಜಿಸ್ಟರ್ ಸಬ್ಸ್ಕ್ರಿಪ್ಷನ್ ಮಾಡಲೇಬೇಕು ಅವಾಗ ಮಾತ್ರ ಕಸ್ಟಮರ್ಸ್ ಗೆ ನಿಮ್ಮ ಶಾಪ್ ಇದೆ ಅಂತ ಶೋ ಆಗೋದು ಅಲ್ಲಿ ಪೇ ನೌ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ತರ ಆಪ್ಷನ್ ತೋರಿಸುತ್ತೆ ಅಲ್ಲಿ ಯಾವುದಾದ್ರೂ ಆಪ್ಷನ್ ತಗೊಳ್ಬಹುದು ಈಗ ನಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಮತ್ತೆ ನೀವು ಟೋಟಲ್ ಡೇಸ್ ಸಬ್ಸ್ಕ್ರೈಬ್ ಅಲ್ಲಿ ನೀವು ಎಷ್ಟು ಡೇಸ್ ಗೆ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀರಾ
ಮತ್ತೆ ರಿಮೈನಿಂಗ್ ಎಷ್ಟು ಡೇಸ್ ಬ್ಯಾಲೆನ್ಸ್ ಇದೆ ಅದು ಸಹ ನಿಮಗೆ ಇಲ್ಲಿ ನೋಡ್ಕೊಳ್ಬಹುದು. ಆಪ್ಷನ್ ನಿಮಗೆ ಇಲ್ಲೂ ಸಹ ಸಿಗುತ್ತೆ. ನೆಕ್ಸ್ಟ್ ಈ ಆಪ್ನ ನೀವು ಶೇರ್ ಕೂಡ ಮಾಡಬಹುದು. ಈಗ ಆರ್ಡರ್ಸ್ ಬಂದರೆ ಯಾವ ರೀತಿ ಶೋ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಆಲ್ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾರೆಲ್ಲ ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ ಅದು ನಿಮಗೆ ಇಲ್ಲಿ ಶೋ ಆಗುತ್ತೆ. ಅವ್ರ ನೇಮು, ಅವ್ರ ಫೋನ್ ನಂಬರು, ಮತ್ತು ಯಾವ ಡೇಟಲ್ಲಿ ಮಾಡಿದ್ದಾರೆ, ಮತ್ತು ಅವ್ರ ಟೈಮಿಂಗ್ಸ್ ಕೂಡ ನಿಮಗೆ ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಕನ್ಫರ್ಮ್ ಮಾಡರ್ಸಲ್ಲಿ ಹೋಗಿರುತ್ತೆ. ಮತ್ತು ನಿಮಗೆ ಇಲ್ಲಿ ಅವ್ರ ಲೊಕೇಶನ್ ನೋಡೋ ಆಪ್ಷನ್ ಕೂಡ ಇದೆ. ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅವ್ರ ಲೊಕೇಶನ್ ಸಹ ಇಲ್ಲಿ ನೋಡ್ಕೊಳ್ಬಹುದು. ನೋಡಿ, ಈ ಥರ ಅವ್ರ ಲೊಕೇಶನ್ ನೋಡ್ಕೊಳ್ಬಹುದು. ಮತ್ತು ನೀವಿಲ್ಲಿ ಅವರಿಗೆ ಕಾಲ್ ಮಾಡೋ ಆಪ್ಷನ್ ಸಹ ನಿಮಗೆ ಇದೆ. ಕಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವರಿಗೆ ಕಾಲ್ ಕೂಡ ಹೋಗುತ್ತೆ. ಅವ್ರ ಹತ್ರ ನೀವು ಕಾಲ್ ಮಾಡಿ ಲೊಕೇಶನ್ ಯಾವುದು ಅಂತ ಅವಾಗೂ ತಿಳ್ಕೊಳ್ಬಹುದು. ಇದಿಷ್ಟು ವೆಂಡರ್ ಅಪ್ಲಿಕೇಶನ್ನಲ್ಲಿ ಹೇಗೆ ರಿಜಿಸ್ಟರ್ ಆಗುವುದು ಮತ್ತು ಪ್ರಾಡಕ್ಟ್ಸ್ಗಳನ್ನ ಹೇಗೆ ಆ್ಯಡ್ ಮಾಡೋದು ಅನ್ನೋಂತಹ ಪ್ರೊಸೀಜರ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.